ಸರ್, ಇವತ್ತು ಕಾಂಗ್ರೆಸ್ CWC ಸಭೆ ನಡೀತಿದೆ. ಮುಖ್ಯವಾಗಿ ಈಗ ಕುತೂಹಲ ಇರುವಂತದ್ದು ಯಾರು ವಿರೋಧ ಪಕ್ಷದ ನಾಯಕರಾಗ್ತಾರೆ ಅಂತ. ಈಗ ಜನರಲ್ಲಿ ರಾಹುಲ್ ಗಾಂಧಿ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ, ಏನ್ ಚರ್ಚೆ ಆಗ್ಬೋದು? ಇದು ಒಂದು ಸಂಪ್ರದಾಯ. ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಲೋಕಸಭೆಗೆ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೀತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ. ಅದರ ರೀತಿ ಇವತ್ತು ಕಾರ್ಯಕಾರಿ ಸಮಿತಿಯನ್ನು ಕರೆದಿದ್ದಾರೆ. ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ, ಈ ಚುನಾವಣೆಯ ಗೆಲುವು ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಪ್ರಬಲವಾಗಿ ಹೊರಗಡೆ ಬರಬೇಕಾದ್ರೆ ರಾಹುಲ್ ಗಾಂಧಿ ಅವರು ಕಾರಣ. ಆದ್ದರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಹೇಳೋದ್ರಿಂದ ಅದರ ಬಗ್ಗೆ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ತಕ್ಕಂಥದ್ದು. ಸರಿ, ಕರ್ನಾಟಕದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಿದೆ ದೇಶದಲ್ಲಿ. ಯಾಕಂದ್ರೆ ಕರ್ನಾಟಕ ಮಾಡಲನ್ನು ಇಟ್ಕೊಂಡು ಉತ್ತರ ಪ್ರದೇಶ ಸಹಿತ ಏನಂತ ಪ್ರಚಾರ ಮಾಡಿದ್ರು ನೀವು. ಆದರೆ ಕರ್ನಾಟಕದಲ್ಲಿ 2 ಡಿಜಿಟ್ ದಾಟಿಲ್ಲ ಅನ್ನುವಂತಹ ಪ್ರಶ್ನೆಯು ಸಹಿತ ಮೂಡ್ತಾ ಇದೆ, ಯಾಕೆ ಅನ್ಸುತ್ತೆ ನಿಮಗೆ? ಈಗ ವಿಧಾನಸಭೆ ಚುನಾವಣೆ ಬೇರೆ ಮತ್ತು ಲೋಕಸಭಾ ಚುನಾವಣೆ ಬೇರೆ. ವಿಧಾನಸಭೆ ಚುನಾವಣೆ ನಡೆತಕ್ಕಂಥ ಸಂದರ್ಭದಲ್ಲಿ ವಿಚಾರಗಳು ವಿಷಯಗಳು ಬರ್ತಕ್ಕಂಥದ್ದು ಬೇರೆ, ಲೋಕಸಭೆ ಚುನಾವಣೆ ಬಂದಾಗ ವಿಚಾರಗಳು ವಿಷಯಗಳು ಬೇರೆ. ಆದ್ದರಿಂದ ಲೋಕಸಭೆಯ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿರತಕ್ಕಂಥದ್ದು ಖಂಡಿತ ನಿಜ. ಅದು ಯಾತಕ್ಕೋಸ್ಕರ ಆಗಿದೆ ಅಂಥೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂಥೇಳಿ. ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ನಾವು ಅದು ಎಡವಿದೀವಿ ಅಂಥೇಳಿ ಗೊತ್ತಾಗುತ್ತೆ. ಮತ್ತೆ ಸರ್, ಬಹಳಷ್ಟು ಚರ್ಚೆ ಮಾಡಿದ್ರು ರಾಹುಲ್ ಗಾಂಧಿ ಅವರು ವಿಪಕ್ಷ ಸ್ಥಾನಗಳ ಬಿಟ್ಟು ಬೇರೆಯವರಿಗೆ 4 ಜನರ ತುಂಬ ಓಡ್ತಾ ಇದೆ ಚುನಾವಣೆ ಇದೆ ನೋಡಿ. ಇಡೀ ರಾಷ್ಟ್ರದಲ್ಲಿ ಒಪ್ಕೊಂಡಿರ್ತಕ್ಕಂತಹ ಒಂದು ಚೆಹರೆ ಮುಖ ಅಂದರೆ ಅದು ರಾಹುಲ್ ಗಾಂಧಿ ಅವರು. ಸೋನಿಯಾ ಗಾಂಧಿ ಅವರ ಒಂದು ನಿರಂತರವಾಗಿ ಎಲ್ರಿಗೂ ಸಹ ಒಂದು ರೀತಿಯ ಮಾರ್ಗದರ್ಶನ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಖರ್ಗೆ ಅವರ ಒಂದು ಕೋಆರ್ಡಿನೇಷನ್ ಮತ್ತು ಭಾಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂಥ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು, ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಅನಿಸಿಕೆಗಳು ಮನದಾಳದ ಮಾತು ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರೇ ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಅವ್ರಿಗೆ ಆಶಯಗಳಿವೆ. ಆದ್ದರಿಂದ ಕಾರ್ಯಕಾರಿ ಸಮಿತಿ ಮತ್ತು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗುತ್ತೆ. ಈಗ ಕೇಂದ್ರದಲ್ಲಿ BJP ಬಹುಮತ ಬರಲಿಲ್ಲ, NDA ಬಹುಮತ ಬಂತು, ಹಾಗಾಗಿ BJPಯ ಬಹುಮತ ಬರದೇ ಇರೋದಕ್ಕೆ ಕಾರಣ ಏನಿಸುತ್ತೆ ನಿಮಗೆ? BJPಯ ಬಹುಮತ ಬರದೇ ಇರೋದಕ್ಕೆ ಕಾರಣ ಅವ್ರದ್ದು ಒಂದು ದ್ವೇಷದ ರಾಜಕಾರಣ, ಸಂವಿಧಾನದ ವಿರುದ್ಧ ಇರ್ತಕ್ಕಂಥದ್ದು, ಪ್ರಜಾಪ್ರಭುತ್ವದ ವಿರುದ್ಧವೇ ಅವರು ಹೆಜ್ಜೆ ಇಡ್ತಕ್ಕಂಥದ್ದು, ಜನಸಾಮಾನ್ಯರಲ್ಲಿ ಇಡಿಸಲಿಲ್ಲ ಮತ್ತು ಧರ್ಮವನ್ನು ಅವರ ಸ್ವಾರ್ಥಕ್ಕಾಗಿ ಧರ್ಮವನ್ನು ವ್ಯಾಪಾರ ಮಾಡಿಕೊಂಡು ಚುನಾವಣೆಗೆ ಬಂದಾಗ ಜನ ತೀರ್ಮಾನ ಕೊಟ್ಟಿದ್ದಾರೆ. ಅದು ಅಯೋಧ್ಯದಲ್ಲೂ ಕೊಟ್ಟಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಧರ್ಮವನ್ನು ವ್ಯಾಪಾರ ಮಾಡಬಾರ್ದು, ಧರ್ಮವನ್ನು ರಾಜಕೀಯವಾಗಿ ಮಾಡಬಾರ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಮತ್ತು ಏನು ದುರಹಂಕಾರದಲ್ಲಿ ಹೇಳ್ತಾ ಇದ್ರು 400 ಪಾರ್ ಅಂತ ಹೇಳಿ, ಅದನ್ನ ಎಲ್ಲರೂ ಸಹ 420 ಮಾತು ಅಂತ ಅನ್ತಾ ಇತ್ತು ಅನ್ನಿಸ್ತಾ ಇತ್ತು. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಅತಂತ್ರವಾಗಿರ್ತಕ್ಕಂಥ ಪಾರ್ಲಿಮೆಂಟು, ಏನು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿಯವ್ರಿಗೇನು ಮುಜರ ಅದು ಇದು ಅಂತ ಹೇಳ್ತಾ ಇದ್ರು, ಮಛಲಿ ಮಟನ್ ಮಂಗಲ್ ಸೂತ್ರ ಮುಸ್ಲಿಂ ಮತ್ತು ಕಡೆಗೇನೋ ಅಂದರು. ಈಗ ಸ್ವತಃ ನರೇಂದ್ರ ಮೋದಿ ಅವರೇ ನಮ್ಮ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರ ಮುಂದೆ ಮುಜರ ಆಡಬೇಕಾಗುತ್ತೆ. ಸುಭದ್ರವಾಗಿರಲಿ ಅಂಥೇಳಿ ನಮ್ಮೆಲ್ಲ ಆಶಯ. ಯಾಕಂತ ಹೇಳಿದರೆ ಏನು ಭಾರತೀಯ ಜನತಾ ಪಾರ್ಟಿಯವರು RSS ಅವರು ಅಲ್ಪಸಂಖ್ಯಾತರ ಮೀಸಲಾತಿ ವಿರುದ್ಧ ಬೊಬ್ಬೆ ಹೊಡಿತಾ ಇದ್ದರು, ಮಾತಿಗೆ ತುಷ್ಟೀಕರಣದ ಮಾತಾಡ್ತಾ ಇದ್ದರು. ಈಗ ಚಂದ್ರಬಾಬು ನಾಯ್ಡು ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ನಾವು 4% ಮೀಸಲಾತಿಯನ್ನು ಅಲ್ಪಸಂಖ್ಯಾತರಿಗೆ ಮುಂದುವರಿಸ್ತೀವಿ ಅಂಥೇಳಿ. ಇವ್ರಿಗೇನಾದರೂ ನಮ್ಮ ಬಸವರಾಜ ಬೊಮ್ಮಾಯರವರ ಭಾಷೆಯಲ್ಲಿ ಹೇಳಬೇಕಾದ್ರೆ ಧಮ್ಮು ತಾಕತ್ತು ಇದ್ದರೆ ಚಂದ್ರಬಾಬು ನಾಯ್ಡು ಅವರ ಮೀಸಲಾತಿಯನ್ನು ನಿಲ್ಲಿಸಲಿ. ಬಹಳಷ್ಟು ದೂರ ಹೋಗೋದಿಲ್ಲ, 3 ತಿಂಗಳು ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ದಾರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಅನಿಸುತ್ತೆ, ನಿಮ್ಮ ಅಭಿಪ್ರಾಯ? ಸಂಜಯ್ ರಾವತ್ ಅವರು ಬಹಳ ಅನುಭವ ಇರತಕ್ಕಂಥವ್ರು, ಅಲ್ಲಿ ಹಿಂದುತ್ವದ ರಾಜಕಾರಣವನ್ನು ಮಹಾರಾಷ್ಟ್ರದಲ್ಲಿ ಮಣಮುಕ್ಕಿಸಿದವರು. ಅವರು ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವ್ರು ಹೇಳಿರ್ತಕ್ಕಂಥ ಅನಿಸಿಕೆಗಳು ನಿಜ ಆಗಿರ್ಬೋದು, ಯಾಕಂದ್ರೆ BJPಯ ಅಂತರಂಗ ಅವ್ರಿಗೆಲ್ಲ ಭಾಳ ಆಳವಾಗಿ ತಿಳಿದಿರ್ತಕ್ಕಂಥವ್ರು, ಭಾಳ ವರ್ಷ BJPಯ ಅವ್ರ ಜೊತೆ ಇದ್ದವರು. ಅದರಿಂದ ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಥ್ಯಾಂಕ್ ಯು. ಈಗ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದಕ್ಕಿಂತ ಮುಂದಿನ 2 ವರ್ಷದಲ್ಲಿ ಪ್ರಧಾನಿಯಾಗಿ ಹೊಸಬರು ಬರ್ತಾರೆ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಈಗ
ಪ್ರಧಾನಮಂತ್ರಿಗಳು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಏನಂದರೆ ಸ್ವಪಕ್ಷದ ಸದಸ್ಯರು ಅವರ ನಾಯಕರನ್ನು ಆಯ್ಕೆ ಮಾಡ್ತಾರೆ. ಸ್ವಪಕ್ಷದ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರು ಇನ್ನೂ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿಲ್ಲ, ಆಯ್ಕೆ ಮಾಡಿರೋದು ಎನ್ ಡಿ ಎ ಅವರು. ಆ ಕಾರಣ ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ನಮ್ಮ ಮುಂದೆ ಇದೆ, ಭಾರತೀಯ ಜನತಾ ಪಾರ್ಟಿಯವ್ರ ನಾಯಕರು ಯಾರನ್ನ ಆಯ್ಕೆ ಮಾಡ್ತಾರೆ? ಅಲ್ಲ, ಬಿ ಜೆ ಪಿ ಎಲ್ಲ ಬಿ ಜೆ ಪಿ ಸ್ವತಃ ಬಿ ಜೆ ಪಿ ಅವರಿದ್ದರೆ ಪರವಾಗಿಲ್ಲ, ಎಂಟೈರ್ ಎನ್ ಡಿ ಎ ಪ್ರತಿಯೊಬ್ಬರೂ ಸಹ ಸೇರು ಸೇರು ಚಟಾಕು ಎಲ್ಲ ಇದ್ರಲ್ಲ ಎನ್ ಡಿ ಎ ಅವರು. ಆದ್ದರಿಂದ ಇನ್ನು ಬಿ ಜೆ ಪಿಯ ಇದು ಪಾರ್ಲಿಮೆಂಟ್ರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ, ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನೋದು ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ. ಅಲ್ಲ, ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ, ಜನಸಾಮಾನ್ಯರಲ್ಲಿ ಒಂದು ಸಂದೇಹ ಇದೆ, ಏನಪ್ಪಾ ಇದು ಇನ್ನು ಬಿ ಜೆ ಪಿ ಪಾರ್ಲಿಮೆಂಟ್ರಿ ಪಾರ್ಟಿ ಮೀಟಿಂಗ್ ಆಗಿಲ್ಲ, ಇವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಸ್ವಘೋಷಣೆ ಆಗಿದೆ ಅಂತೇಳಿ ಅನಿಸಿಕೆ ಬಹಳ ಬಿ ಜೆ ಪಿ ಕಾರ್ಯಕರ್ತರಿದೆ, ನಮ್ಮಲ್ಲ. ಧನ್ಯವಾದಗಳು, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.